15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಗೋಲ್ಮಾಲ್ ನಡೆಸಿದ ಪಿಡಿಒ ಹಾಗೂ ಅಧ್ಯಕ್ಷರು ಬಾಗೇಪಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ವಂಚನೆ ಮಾಡಿರುತ್ತಾರೆ ಎಂದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ। ತಾಲೂಕಿನ ನಾರೇನಾದೇಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಮುದಾಯ ಶೌಚಾಲಯ ನಿರ್ಮಿಸಿದ್ದು ಶೌಚಾಲಯ ದುರಸ್ತಿ ಕಾಮಗಾರಿ ಮಾಡದೆ ಇದ್ರು ಸುಣ್ಣ ಬಣ್ಣಗಳು ಹಚ್ಚಿ 40,000 ರೂಪಾಯಿ ಅಕ್ರಮವಾಗಿ ಬಿಲ್ ಮಾಡಿ ಪಿಡಿಓ ಮತ್ತು ಅಧ್ಯಕ್ಷ ಜೇಬಿಗೆ ಹಾಕಿಕೊಂಡಿರುತ್ತಾರೆ। ಕಳೆದ ವರ್ಷದಲ್ಲಿ ಅಕ್ರಮ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಓ ಅವರನ್ನು ಅಮಾನತು ಮಾಡಿದ್ರು। ಒಂದು ವರ್ಷ ಕಳೆದರೂ ಡಿಓ ಅವರನ್ನು ಕೆಲಸಕ್ಕೆ ತೆಗೆದುಕೊಂಡಿರುವುದಿಲ್ಲ ಹಾಗೂ ಕೆಲವರು ಅರ್ಜಿ ಸಲ್ಲಿಸಿದ್ದು ನೇಮಕಾತಿ ಮಾಡುವಲ್ಲಿ ಮುಂದಾಗದ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾಡುವ ಅನ್ಯಾಯ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತದ ಹಾಗೂ ಇವರು ಹೇಳಿದಂತೆ ತಲೆಯಾಡಿಸುವ ಪಂಚಾಯತ್ ಜಲಗಾರನಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆ ನವೀನ್ ಕುಮಾರ್ ಅವರಿಗೆ ಡಿಓ ಹಾಗೂ ಜಲಗಾರನಾಗಿ ಏಕಕಾಲಕ್ಕೆ ಎರಡು ಹುದ್ದೆಗಳ ಜವಾಬ್ದಾರಿ ಕೊಟ್ಟಂತಹ ಪಿಡಿಒ ಹಾಗೂ ಅಧ್ಯಕ್ಷರು ಒಂದು ವರ್ಷದಿಂದಲೂ ಕಾರ್ಯನಿರ್ವಹಿಸುತ್ತಿರುತ್ತಾರೆ। ಡಿಒ ಹುದ್ದೆಗೆ ಕೆಲವರು ಅರ್ಜಿಗಳು ಕೊಟ್ಟಿದ್ದು ಅರ್ಜಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದ ಗ್ರಾಮ ಪಂಚಾಯತ್ ಅಧಿಕಾರಿಗಳು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸಾಕಷ್ಟು ಹಣವನ್ನು ಬಿಲ್ ಮಾಡಿರುತ್ತಾರೆ। ಮಾಡುವ ಎಲ್ಲ ಅಕ್ರಮ ಬಿಲ್ಲುಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೇರ ಸಾಕ್ಷಿ ಎಂದು ಹೇಳಬಹುದು। ಇವರು ಮಾಡುವ ಅಕ್ರಮಣ ಕಾಮಗಾರಿಗಳ ವಿರುದ್ಧ ಧ್ವನಿ ಎತ್ತದೆ ಸಾಥ್ ನೀಡಿ ಕಂಪ್ಯೂಟರ್ನಲ್ಲಿ ಸೇರಿಸುತ್ತಿರುವುದು ಇದರಿಂದ ಇನ್ನಷ್ಟು ಧೈರ್ಯ ಮಾಡಿಕೊಂಡು ಆನೆ ನಡೆದಿದ್ದ ದಾರಿ ಎಂಬಂತೆ ಆಗಿದೆ। 14ನೇ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬಂದಿರುವ ಹಣದಲ್ಲಿ ಹಲವಾರು ಸುಳ್ಳು ದಾಖಲೆಗಳು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ವಂಚನೆ ಮಾಡಿರುತ್ತಾರೆ। ಆದರೆ ದೈವಗಳ ಬಗ್ಗೆ ಕೂಡಲೇ ಮೇಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ದುರುಪಯೋಗ ಮಾಡಿರುವ ಹಣವನ್ನು ಮರಳಿ ಸರ್ಕಾರದ ಬೊಕ್ಕಸಕ್ಕೆ ನೀಡಬೇಕೆಂದು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಡಿಒ ಹುದ್ದೆಯನ್ನು ಭರ್ತಿ ಮಾಡಬೇಕೆಂದು ಕೆಆರ್ಎಸ್ ಪಕ್ಷದ ಸದಸ್ಯರಾದ ನರಸಿಂಹಮೂರ್ತಿ ಮತ್ತು ಇಲ್ಲಿನ ಪ್ರಜ್ಞಾವಂತ ಯುವಕರು ಆರೋಪಿಸಿದರು। ವರದಿ ರಮೇಶ್ ಕುಮಾರ್ ಡಿವಿ।